ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಇದು ರೇವಣ್ ಹಂಗೆ ಹೇಳ್ತಾ ಇರೋದ ಕುಮಾರಸ್ವಾಮಿ? ಏನನ್ಕೊಂಡಿದ್ದೀರಾ ಕೂರ್ಗವ್ರಗಳನ್ನ? ರೇವಣ್ಣ, ಬಿಸ್ಕೆಟ್ ಬಿಸಾಕ್ತೀಯ ಅಣ್ಣ, ನಿನ್ನ ನಡೆ ಬಿಸ್ಕೆಟ್ ಬಿಸಾಕ್ತೀಯ ಮತ್ತೆ ಕೂರ್ಗಿಗೆ? ನಾವು ಬಿಸ್ಕೆಟ್ ಪ್ಯಾಕೆಟ್ಗಳು ಎತ್ತಿಟ್ಕೊಂಡಿದ್ದೀರಿ, ನಿನಗೆ ಬಿಸಾಕಲ್ಲ ತಿನ್ಸಕ್ಕೆ. ಅದು ಹೆಂಗೆ ತಿನ್ನಿಸ್ತೀರಿ ಗೊತ್ತಾ? ನಾಯಿಗಳಿಗೆ ಹೆಂಗೆ ತಿನ್ನಿಸ್ತೀರಿ ನಾವು ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಮನೆ ನಾಯಿಗೆ ಪ್ರೀತಿಯಿಂದ ತಿನ್ನಿಸ್ತೀರಿ, ಬೀದಿ ನಾಯಿಗೆ ಒಡೆದು ಹೊಡೆದು ತಿನ್ನಿಸ್ತೀರಿ. ಯಾಕೇಳೋ, ಸಾಯಿಸೋ ಮುಂಚೆ ಅದು ಚೆನ್ನಾಗಿ ತಿನ್ನಬೇಕು. ನಿನ್ನನ್ನು ಹಂಗೆ ತಿನ್ನಿಸ್ತೀರಿ, ಅರ್ಥ ಆಗಿಲ್ವಾ? ಇನ್ನೊಂದು ಸರಿ ಹೇಳ್ತೀನಿ ರೇವಣ್ಣ, ಆಲ್ ಟೆಲ್ ಯು ಒನ್ಸ್ ಅಗೇನ್. ಫಾರ್ ಹೌಸ್ ಡಾಗ್ ವಿತ್ ಲವ್ ವಿ ಫೀಡ್ ಬಿಸ್ಕೆಟ್, ಫಾರ್ ರೇಬೀಸ್ ಡಾಗ್ ವಿ ಹಿಟ್ ಅಂಡ್ ಫೀಡ್ ಬಿಸ್ಕೆಟ್ ಬಿಫೋರ್ ಕಿಲಿಂಗ್ ಇಟ್. ಇಫ್ ವಿ ಲಿವ್ ರೇಬೀಸ್ ಡಾಗ್, ಇಟ್ ವಿಲ್ ಮೇಕ್ ಆಲ್ ದಿ ಹೌಸ್ ಡಾಗ್ ರೇಬೀಸ್ ಡಾಗ್ ಆರ್ ಆಲ್ ದಿ ಸ್ಟ್ರೀಟ್ ಡಾಗ್ ವಿಚ್ ಇಸ್ ಗುಡ್ ರೇಬೀಸ್. ಅಕಸ್ಮಾತ್ ರೇಬೀಸ್ ನಾಯಿಗಳನ್ನ ಬಿಟ್ಟರೆ ಮನೆ ನಾಯಿಗಳನ್ನೆಲ್ಲ ರೇಬೀಸ್ ನಾಯಿ ಮಾಡುತ್ತೆ. ಬೀದಿಯಲ್ಲಿರೋ ಎಷ್ಟೋ ಒಳ್ಳೆಯ ನಾಯಿಗಳಿಗೆ ರೇಬೀಸ್ ಮಾಡುತ್ತೆ. ರೇಬೀಸ್ ಅಂದರೆ ಗೊತ್ತಾ? ಅದು ನೀನು ಕಣ, ನಿನಗೆ ಇಂಗ್ಲೀಷೇ ಗೊತ್ತಾನೋ? ಏನೋ ಇಂಗ್ಲೀಷ್ ರೇವಣ್ಣ, ಇಂಗ್ಲೀಷ್ ಗೊತ್ತಾ? ಬಿಸ್ಕೆಟ್ ಹಾಕೋಕ್ಕೆ ಗೊತ್ತಲ್ವಾ ರಾಜಕೀಯ ವ್ಯಕ್ತಿಯಾಗಿ? ಆದರೆ ನಾವು ಬಿಸ್ಕೆಟ್ ತಿನ್ನೋಕ್ಕೆ ಗೊತ್ತಿಲ್ಲ ಕಣ. ನಾವು ತಿನ್ಸಿದ್ರೆ ಸುಧಾರಿಸ್ಕೊಳ್ಳೋಕ್ಕೆ ಎಷ್ಟು ವರ್ಷ ತೊಗೊತೀಯ ಗೊತ್ತಾ? ಅಂದ್ಕೊಂಡ ವರ್ಷನೇ ತೊಗೊಳ್ಳಲ್ಲ, ಯಾಕಂದ್ರೆ ನೀನೇ ಇರಲ್ಲ ಕಣ. ಅದು ಹೆಂಗೋ ನೀನು ಬಿಸ್ಕೆಟ್ ಬಿಸಾಕ್ತೀಯ. ಹೆಣ್ಮಕ್ಳು ಬೇರೆ ಗೊತ್ತವ್ರೆ, ಹೆಣ್ಮಕ್ಳು ಬೆಲೆ ಗೊತ್ತಾನ? JDS ಚಿಹ್ನೆ ಏನೋ ಹೆಣ್ಮಕ್ಳಲ್ವಾ? ಆ ತೆನೆ ಎತ್ತಿರೋ ಹೆಣ್ಮಕ್ಳಿಗೂ ಬಿಸ್ಕೆಟ್ ಬಿಸಾಕ್ತೀಯ? ನಿನ್ನಡೆ ಹುಷಾರ್, ನನ್ನ ಹೆಸರು ಹುಚ್ಚಾ ವೆಂಕಟ್, ಕ್ಯಾಪ್ನ ಇರಲೇ. ನಿನ್ನಂಥ ರಾಜಕೀಯ ವ್ಯಕ್ತಿಗಳನ್ನ ಎದುರಿಸಲ್ಲ, ಹೊಡೆದು ಓಡಿಸಿದ್ದೀನಿ. ನಾಳೆ ವಿಧಾನಸೌಧನ ಮುಂದೆ ಹೊಡಿತೀನಿ, ಗೊತ್ತಾನೋ? ಕೂರಿಗೆಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ಅವರು ಒಂದು ಮಾತು ಹೇಳಬೇಕು ಅಣ್ಣ, ನಾವು ನಿಮಗೇನು ಇಲ್ವಾ ಅಣ್ಣ, ನೀವು ನನ್ನ ಪ್ರೀತಿಸೇ ಇಲ್ವಾ ಅಣ್ಣ ಅಂತ. ಆಗ ನಾನು ಅಂತೀನಿ, ಲವ್ ಪ್ರೀತಿಸಿರೋದಕ್ಕೆ ಕಣ, ರೇವಣ್ಣನಿಗೆ ಹೆಂಗೆ ಬೆಂಡೆತ್ತಾ ಇದ್ದೀನಿ ಗೊತ್ತಾ? ಒಂದು ನಿಮಿಷ ಅವನು ಫೋನ್ ಮಾಡಿ ಕೇಳು, ಅವನು ಸಂತೋಷವಾಗವನ? ಅವನಲ್ಲ, ಕುಮಾರಸ್ವಾಮಿ ಕೂಡ ಸಂತೋಷವಾಗಿಲ್ಲ ಕಣ. ಅರ್ಥ ಆಯ್ತಾ? ನನಗೆ ಸಮಾಜ ಚೆನ್ನಾಗಿ ಮುಖ್ಯ, ರಾಜಕೀಯದ ವ್ಯಕ್ತಿಗಳಲ್ಲ. ರಾಜಕೀಯದ ವ್ಯಕ್ತಿ ಒಬ್ಬ ವ್ಯಕ್ತಿ, ಸಮಾಜ ಜನ ಕೋಟಿ. ಅರ್ಥ ಆಯ್ತಾ? ಲೋ ರೇವಣ್ಣ, ಬಿಸ್ಕೆಟ್ ಪ್ಯಾಕೆಟ್ ಬಿಸಾಕ್ತೀಯನ ನಾಯಿ, ಬಿಸ್ಕೆಟ್ ಪ್ಯಾಕೆಟ್. ನಿಮ್ಮ ಪ್ರಾಪರ್ಟಿ ಲಿಸ್ಟ್ ಎಷ್ಟು ದೇವೇಗೌಡರು? ಪ್ರಾಪರ್ಟಿ ಲಿಸ್ಟ್ ಎಷ್ಟು ಕುಮಾರಸ್ವಾಮಿ? ಪ್ರಾಪರ್ಟಿ ಲಿಸ್ಟ್ ಎಷ್ಟು ಲೋಕಾಯುಕ್ತ? ಇವತ್ತೇ ಕುತ್ಕೋಬೇಕು. ಹೆಂಗ್ ಬಂತ ಆಸ್ತಿ ಎಷ್ಟು? ಹೆಂಗೋ ಕುಮಾರಸ್ವಾಮಿ, ನಿನ್ನ ಮಗನಿಗೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಮೇರಿಕನ ಎಲ್ಲಿ ಕಲಿಸ್ತೆ? ಯಾವ ದೇಶಕ್ಕೆ ಕಲಿಸ್ತೆ? ಅಷ್ಟು ರೈಲಿಂದ ಬಂತು ಹುಡ್ದಾಗಿಂದ ನೀವು ಸಾಕಾರ? ಹುಡ್ದಾಗಿಂದ ದೇವೇಗೌಡರು ಸಾಕಾರ? ಹುಡ್ದಾಗಿಂದ ದೇವೇಗೌಡರು ಅಷ್ಟೊಂದು ಸಾಕಾರ? ಅವ್ರ ಆಸ್ತಿ ಎಷ್ಟು? ಕುಮಾರಸ್ವಾಮಿ ಆಸ್ತಿ ಎಷ್ಟು? ರೇವಣ್ಣ ಆಸ್ತಿ ಎಷ್ಟು? ಬಿಸ್ಕೆಟ್ ಹಾಕ್ತೀವ ನಾಯೇ, ಕೊಡಬೇಕಾಗಿರೋದು ಸರ್ಕಾರದ ದುಡ್ಡು, ಅದು ಕೊಡಬೇಕಾಗಿರೋದು ಹೆಂಗೆ ಗೊತ್ತಾ? ಕಾಲು ಬಿದ್ದೆ ನನ್ನ ಮಕ್ಕಳ್ರ ಓಟ್ ಕೇಳೋವಾಗ ಭಿಕ್ಷೆ ಬಿಡ್ತೀರಾ? ಜನರು ಸಾಯ್ತಿರೋವಾಗ
ಭಿಕ್ಷೆ ಯಾಕಕ್ಕೆ ಹೋಗ್ತೀರಾ? ಕತ್ತರಿಸ ಬಿಡ್ತೇನೆ. ನನ್ನ ಹೆಸರು ಚಾ ವೆಂಕಟ್. ಗಮನ ಇರಲೇ, ಇದೇ ವಿಧಾನಸೌಧ ಮುಂದೆ ನಿಂತ್ಕೊಂಡ್ರೆ ನೀವು ಗಂಡಸಾಗಿದ್ದರೆ ಆಚೆ ಬಂದು ನಿಂತ್ಕೊತೀರಾ? ಕುಡುಗೋಡು ಇಟ್ಕೊಂಡು ನಿಂತ್ಕೊತೇನೆ. ನಾನು ಲಾಂಗ್ ಹಿಡಿಯೋನ್ ಕಣ. ಕುಡುಗೋಡು ಹಿಡಿದ್ರೆ ಎಷ್ಟು ಕುಡುಗೋಡುಗಳು ಬರ್ತಾ ಗೊತ್ತಾ? ನಮ್ಮೂರು ಮಂಡ್ಯದವ್ರು ಬರ್ತಾರೆ. ಬರೀ ಮಂಡ್ಯದವರಲ್ಲ, ಮಡಿಕೇರಿಯವ್ರುಗಳು. ಯಾವ ಮಡಿಕೇರಿಯವ್ರುಗಳನ್ನ ನಮ್ಮೂರಾದ್ಮೇಲೆ ಇಷ್ಟಪಡ್ತೀವಿ ನಾವು ಪ್ರಾಣಕ್ಕಿಂತ ಹೆಚ್ಚಾಗೆ. ಅವರು ಗನ್ ಹಿಡಿಯಲ್ಲ, ಕುಡುಗೋಲು ಹಿಡಿತಾರೆ. ಆವಾಗ ನಿನ್ನನ್ನು ಉಳ್ಸಕ್ಕೆ ನೀನಲ್ಲ ದೇವೇಗೌಡರಿಂದನೂ ಸಾಧ್ಯ ಇಲ್ಲ. ಎಷ್ಟೆಷ್ಟು ಆಸ್ತಿ ಮಾಡಿದ್ದೀರಾ ಕುಮಾರಸ್ವಾಮಿ? ನಿನ್ನ ಮಗನ ಮತ್ತೆ ಹೀರೋ ಮಾಡೋಕ್ಕೆ ಯಾವ ದೇಶಕ್ಕೆ ಕಲ್ಸ್ಯ? ಆ್ಯಕ್ಟಿಂಗ್ ಕಲ್ಸೋಕ್ಕೆ ನೀನು ಯಾವ ದೇಶಕ್ಕೆ ಹೋಗಿ ಆ್ಯಕ್ಟಿಂಗ್ ಕಲಿತು ಬಂತೀಯ? ಜನರು ಮೋಸ ಮಾಡೋಕ್ಕೆ ಕುಮಾರ ರೇವಣ್ಣ, ನೀನು ಯಾವ ದೇಶದಿಂದ ಆ್ಯಕ್ಟಿಂಗ್ ಕಲಿತೆ? ದೇವೇಗೌಡ್ರೆ, ನೀವಂತೂ ಮೊದಲಿಂದ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅಲ್ವಾ? ಇಲ್ಲ ಅಷ್ಟೊಂದು ದುಡ್ಡು ಹೆಂಗೆ ಬಂತು? ನಿಮ್ಮ ಪ್ರಾಪರ್ಟಿ ಎಷ್ಟೆಷ್ಟು ಬಿಚ್ಚಿಡ್ಬೇಕು? ನೀವು ಕರೆಕ್ಟಾಗಿದ್ದರೆ ಇದೇ ವಿಧಾನಸೌಧ ಮುಂದೆ ನಾನು ತಲೆ ಬಗ್ತೇನೆ. ಕರೆಕ್ಟಾಗಿಲ್ಲ ಅಂದರೆ ಕುಡ್ಕೊಳ್ತು ಒಂದು ಕತ್ತರಿಸಾಕ್ಬಿಡ್ತೇನೆ. ಒಂದು ಕೇಸ್ ಫೈಲ್ ಮಾಡೋ. ಇದು ಇಶ್ಯೂ ಆಗಬೇಕಾಗಿರೋದು ಕಾರಣ ಇಷ್ಟೇ. ಕುಡುಗೋಳು ಬೇಡ್ಕೊಡ್ದು, ರೈತರು ಬೇಡ್ಕೊಡ್ದು. ಅರ್ಥ ಆಯ್ತಾ? ಬೆನ್ನಡೆ, ಇನ್ನು ಯಾರಾದರೂ ಕೂರ್ಗಿಗಳಿಗೆ ಅಂದರೆ ನನ್ನ ಮನೆಯವರವರು ಅವ್ರಿಗೆ ಊಟ ಬಿಸಾಕೋದು, ಅವರಿಂದ ಪ್ರಚಾರ ತೊಗೊಂಡೋದು ಮಾಡಿದ್ರೆ ನೀವೇ ಇಲ್ಲ. ನೀವೇನಾದರೂ ಸೋತ್ರೆ ಅದಕ್ಕೆ ಕಾರಣ ನಾನೇ. ಓಪನ್ ಆಗಿ ಹೇಳ್ತೇನೆ, ನಾನು ಹೋಗ್ತೀನಿ ಮಡಿಕೇರಿಗೆ. ಊಟ ಮಾಡ್ಕೊಂಬರೋಕ್ಕೆ ಊಟ ಕೊಡೋಕ್ಕಲ್ಲ, ಅವರ ಋಣ ನನ್ನ ಮೇಲಿರಬೇಕು. ನನ್ನ ಋಣ ಅಲ್ಲ, ಅವರ ಋಣ ಇದೆ ನನಗೆ. ಆಯಿತಾ? ಇದು ಲಾಸ್ಟ್. ಇದೆಲ್ಲ ಕಡೆ ವಿಡಿಯೋ ಶೇರ್ ಆಗ್ಬೇಕು. ಕುಡುಗೋಲಿನ ಬೆಲೆ ಗೊತ್ತಾ? ನಾನೊಬ್ಬ ರೈತರ ಮಗ ಕಣ, ರೈತರ ಮಗ. ನಿಮ್ಮ ಥರ ರೈತರು ಅಂದ್ಕೊಂಡು ರೈತರಿಗೆ ಬಿಸ್ಕೆಟ್ ಹಾಕೊಂಡಲ್ಲ. ಅರ್ಥ ಆಯ್ತಾ? ಕುಮಾರಸ್ವಾಮಿ ರೇವಣ್ಣ ದೇವೇಗೌಡ್ರೆ, ನಿಮ್ಮ ಮಕ್ಕಳನ್ನ ಯಾವ್ಯಾವ ದೇಶಕ್ಕೆ ಕಲ್ಸಿದ್ರೆ ಆ್ಯಕ್ಟಿಂಗ್ ಕಲ್ಸೋಕ್ಕೆ? ನನ್ನ ಹತ್ರ ಕಲ್ಸಿದ್ರೆ ಅವರೇ ಇಲ್ಲ ಆ್ಯಕ್ಟಿಂಗ್ ಕಲಿಯೋಕ್ಕೆ. ಇದನ್ನು ಒಂದು ಕೇಸ್ ಫೈಲ್ ಮಾಡೋ. ಮಾಡ್ತೀರಾ? ಮಾಡಿದ್ರೆ ಕುಡುಗೋಳುಗಳು ಎಷ್ಟು ಬರುತ್ತೆ ಗೊತ್ತಾ? ಉತ್ತರ ಕರ್ನಾಟಕ, ನಾನು ಹುಟ್ಟೂರು ಮಂಡ್ಯ, ಮಡಿಕೇರಿಯಿಂದ. ಆವಾಗ ಹೆಣ್ಣು ತೆನೆ ಎತ್ತಲ್ಲ, ಹೆಣ್ಣು ಭಾರ ಓದ್ಕೊಡ್ದು. ನಿನ್ನಂಥ ಅಲ್ಕ ನನ್ನ ಮಕ್ಕಳು ಭಾರ ಎತ್ತಬೇಕು. ಹೆಣ್ಣು ಮಕ್ಕಳನ್ನ ಭಾರ ಓದಿಸಿ ಓಟ್ ತೊಗೊಂಡು ಬೆಳಿತೀರಣ. ನಾಚಿಕೆ ಆಗಲ್ಲ ಬಂದ್ರೋ ನಿಮಗೆ? ನಾನು ಬರ್ತೀನಿ ಕಣ್ರ ಮಡಿಕೇರಿಯವ್ರ, ನಾನು ಬರ್ತೀನಿ, ನಾನು ಬರ್ತೀನಿ ಊಟ ತಿನ್ನೋಕ್ಕೆ. ನೀವು ಬಿಸ್ಕೆಟ್ ಕೊಟ್ಟರು ತಿಂತೀನಿ ಕಣ. ಆದರೆ ಇವರು ಬಿಸ್ಕೆಟ್ ಈಚೆಗೆ ಬಿಡಲ್ಲ. ಅರ್ಥ ಆಯ್ತಾ? ನನ್ನ ಮಗನ ಒಂದು ಸರಿ ಕರೆಯೋ ಬಾಣ ಅಂತ. ನಿಮ್ಮ ಅಣ್ಣ ಬರೋದು ಹೆಂಗೆ ಗೊತ್ತಾನ? ಕಣ್ಣಲ್ಲಿ ನೀರು ಇಟ್ಕೊಂಡು ಬರ್ತೀನಿ ಕಣ್ರ. ಇವ್ರಿಗಳು ಮಾತ್ರ ಕೈಯಲ್ಲಿ ಲಾಂಗ್ ಇಟ್ಕೊಂಡು ಬರ್ತೀನಿ ಕಣ. ಬೈ ಫ್ರಮ್ ದಿಸ್ ಫೈರಿಂಗ್ ಸ್ಟಾರ್ ಉಚಾ ವೆಂಕಟ್. ಐ ಶುಡ್ ಶೇರ್ ದಿಸ್ ವಿಡಿಯೋ. ಫಾರ್ಮರ್ಸ್ ಶುಡ್ ನಾಟ್ ಟೇಕ್ ಫುಡ್ ಪ್ಯಾಕೆಟ್ಸ್. ಫಾರ್ಮರ್ಸ್ ಆರ್ ಪುಟ್ಟಿಂಗ್ ಫುಡ್ ಟು ಪೀಪಲ್. ದೇ ಆರ್ ಶೇರಿಂಗ್ ದೇರ್ ಫುಡ್. ದೇ ಆರ್ ಶೇರಿಂಗ್ ದ ಸ್ವೆಟ್. ದೇ ಆರ್ ಶೇರಿಂಗ್ ದ ಬ್ಲಡ್. ರೈತರು ಊಟನ ಹಂಚ್ಕೊಂಡು ತಿಂತವ್ರೆ, ಬೆವರು ಸುರಿಸಿ ತಿಂತವ್ರೆ, ರಕ್ತ ಸುರಿಸಿ ತಿಂತವ್ರೆ. ಬೇರೆಯವ್ರವ್ರು ಊಟ ಬಿಸಾಕ ಅವಶ್ಯಕತೆ ಇಲ್ಲ, ಬಿಸಾಕಿದ್ರೆ ಅವ್ರ ಕೈಗಳೇ ಇಲ್ಲ. ಇಫ್ ದೇ ಥ್ರೋ ದ ಹ್ಯಾಂಡ್ಸ್ ಇಸ್ ನಾಟ್ ದೇ. ದಿಸ್ ಈಸ್ ಅನ್ ಆರ್ಡರ್ ಬೈ ಉಚಾ ವೆಂಕಟ್. ಓಕೆ, ನಾನು ಬರ್ತೇನೆ ಶನಿವಾರ ಬರ್ತೀನಿ ಕಣ್ರ ಮಡಿಕೇರಿಗೆ ಬಿಸ್ಕೆಟ್ ತಿನ್ನೋಕ್ಕೆ. ನೀವು ನನಗೆ ಬಿಸ್ಕೆಟ್ ಇಟ್ಟಿರ್ಬೇಕು. ಬೈ ಫ್ರಮ್ ದಿಸ್ ಫಾರಿಂಗ್ ಸ್ಟಾರ್ ಉಚಾ ವೆಂಕಟ್.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.